ಬಿಜೆಪಿ ಸರ್ಕಾರದಲ್ಲಿ ವಾಕ್ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸುವ ಪ್ರಯತ್ನವನ್ನ ಯಾರೇ ಮಾಡಿದರೂ ಕೂಡ ಮಕ್ಕಳು ವಯಸ್ಕರು ವೃದ್ಧರು ಮಹಿಳೆಯರು ಎನ್ನದೆ ಹಲ್ಲೆ ಮಾಡುತ್ತಿದ್ದಾರೆ ನಾವು ಕರ್ನಾಟಕದಲ್ಲಿದ್ದೇವೋ ಅಥವಾ ಪಾಕಿಸ್ತಾನದಲ್ಲಿದ್ದೇವೋ ಎನ್ನುವ ಅನುಮಾನ ಮೂಡುವಂತೆ ವರ್ತಿಸುತ್ತಿದ್ದಾರೆ ಬಿಜೆಪಿ ಎಂಎಲ್ಎ ಅರುಣ್ ಕುಮಾರ್ ಪೂಜಾರ್ ಮತ್ತು ಅವರ 100 ಕ್ಕೂ ಹೆಚ್ಚು ಬೆಂಬಲಿಗರು ಹಿರಿಯ ನ್ಯಾಯವಾದಿ ನಾಗರಾಜ್ ಕುಡಪಲ್ಲಿ ಅವರ ಮನೆಗೆ ನುಗ್ಗಿ ಕಿಟಕಿ ಬಾಗಿಲು ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಪ್ರಾಣ ಬೆದರಿಕೆ ಹಾಕಿ ಮನೆಯಲ್ಲಿದ್ದ ಅವರ ಪತ್ನಿಯನ್ನು ಎಳೆದಾಡಿ ಅಟ್ಟಹಾಸ ಮೆರೆದಿದ್ದು ಅಮಾನವೀಯವಾಗಿ ವರ್ತಿಸಿದ್ದಾರೆ ಒತ್ತಾಯ ಪೂರ್ವಕವಾಗಿ ಕ್ಷಮಯಾಚನೆ ಮಾಡುವಂತೆ ಮಾಡಿದ್ದಾರೆ ರಾಣೆಬೆನ್ನೂರು ಹಿರಿಯ ನ್ಯಾಯವಾದಿಗೆ ಇಂತಹ ಪರಿಸ್ಥಿತಿ ಬಂದಿದೆ ಎಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಸಮಾಜದ ಶಾಂತಿ ಕಾಪಾಡಬೇಕಿದ್ದ ಶಾಸಕ ತನ್ನ ಅಧಿಕಾರ ದುರುಪಯೋಗ ಮಾಡಿರುವುದು ಅಲ್ಲದೆ ಅವರ ಕಾರ್ಯಕರ್ತರಿಂದ ಗೂಂಡಾ ವರ್ತನೆ ತೋರಿದ್ದು ಸ್ವತಃ ಶಾಸಕರೇ ಕುಮ್ಮಕ್ಕು ಕೊಟ್ಟು ಮೃಗೀಯವಾಗಿ ನಡೆಸಿರುವುದು ತೀವ್ರ ಖಂಡನೀಯ ಕರ್ಫ್ಯೂ ಜಾರಿಯಲ್ಲಿದ್ದರೂ ಕೂಡ ಸಾಮಾಜಿಕ ಅಂತರ ಎಲ್ಲ ನಿಯಮಗಳನ್ನ ಮುರಿದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬಂತೆ ರಾತ್ರಿ ವೇಳೆಯಲ್ಲಿ ಏಕಾಏಕಿ ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಈಗಾಗಲೇ ರೈತ ಸಂಘ ಶಾಸಕ ಅರುಣ್ ಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡಿ ಅಮಾನವೀಯ ಕೃತ್ಯ ಖಂಡಿಸಿ ಮಾನ್ಯ ತಹಶೀಲ್ದಾರ್ ರಾಣೆಬೆನ್ನೂರ್ ಅವರಿಗೆ ದೂರು ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಸರ್ಕಾರದ ಬಗ್ಗೆಯಾಗಲಿ ಬಿಜೆಪಿ ಬಗ್ಗೆಯಾಗಲಿ ಮಾತನಾಡುವ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇದೆ ಆದರೆ ಶಾಸಕ ಮತ್ತು ಅವರ ಬೆಂಬಲಿಗರ ವರ್ತನೆ ಸಮಾಜಕ್ಕೆ ಮಾರಕ ಸಮಾಜದ ಬುದ್ಧಿಜೀವಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ